ಕೊಡ್ತಾರೆ ಕೊಡಿ ಅವ್ರಿಗೆ ನೆಕ್ಸ್ಟ್ ಮನೆ ಓಕೆ ಬನ್ನಿ ಬನ್ನಿ ಸ್ವಲ್ಪ ಇಶಾ ಸಂಸ್ಥೆಯ ಸಂಸ್ಥಾಪಕರು ಆಧ್ಯಾತ್ಮಿಕ ಸದ್ಗುರುಗಳಾಗಿರ್ತಕ್ಕಂಥ ಇವತ್ತು ವಾಸುದೇವ್ಜಿಯರವರು ಅವರ ಅನುಯಾಯಿಗಳ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಗಡಿ ಜಿಲ್ಲೆ ಆಗಿದೆ ನಮ್ಮದು, ಇಲ್ಲಿ ಅತ್ಯಂತ ಬಲಹೀನ ವರ್ಗಗಳಾಗಿರ್ತಕ್ಕಂಥ ಅಲೆಮಾರಿ ಜನಾಂಗದವರಿಗೆ ಸುಮಾರು 650 ಕುಟುಂಬಗಳನ್ನು ಗುರುತಿಸಿದ್ದಾರೆ. ಇವರಿಗೆ ಆಹಾರ ಸಾಮಗ್ರಿಗಳನ್ನು ಅವರ ಅನುಯಾಯಿ ಕಟ್ಟ ಅನುಯಾಯಿಗಳಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಶಾಸ್ತ್ರಿಯರವರು, ಪ್ರಭಾಕರ್ ಅವರು, ಇವತ್ತು ನಾವು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮೆಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವ್ರ ಮನೆಗೇ ತೆರಳಿ, ಯಾಕೆಂದರೆ ಕಾರ್ಯಕ್ರಮ ಮಾಡಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ಅವ್ರ ಮನೆಗಳಿಗೆ ಹೋಗಿ ಆಹಾರ ಸಾಮಗ್ರಿಯನ್ನು ಅವ್ರ ಮನೆಗೇ ಸೇರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಅತ್ಯಂತ ಪುಣ್ಯದ ಕೆಲಸ. ಅದು ಇಂಥ ಕಷ್ಟಕಾಲದಲ್ಲಿ ಇಂಥ ಬಲಹೀನ ವರ್ಗಗಳಿಗೆ ಸಹಕಾರ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಕೂಡ ಇವತ್ತು ನಮ್ಮ ಜಿಲ್ಲೆಯ ಜನತೆ ಅವರಿಗೆ ಆಭಾರಿಯಾಗಿದ್ದೇವೆ. ಹಾಗಾಗಿ ಸದ್ಗುರುಗಳು ಇನ್ನೂ ಕೂಡ ಕಾನ್ಸಂಟ್ರೇಟರ್ಸನ್ನು ಕೂಡ ನಮಗೆ ಕಳಿಸ್ಕೊಡ್ತೀನಿ. ಸಿಲಿಂಡರ್ಸ್ನ ಈಗಾಗಲೇ 100 ಸಿಲಿಂಡರ್ಸನ್ನು ಕಳಿಸ್ಕೊಟ್ಟಿದ್ದಾರೆ, ಇನ್ನೂ 100 ಸಿಲಿಂಡರ್ಸನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅನೇಕ ರೀತಿಯಲ್ಲಿ ಈ ಭಾಗದ ಜನರಿಗೆ ಇಡೀ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ಅಂತೂ ನಾನು ನೋಡ್ತಾ ಇದ್ದೀನಿ, ನಮ್ಮೆಲ್ಲ ಆಸ್ಪತ್ರೆಗಳಲ್ಲಿ ಕೂಡ ವೈದ್ಯರುಗಳಿಗೆ, ದಾದಿಯರಿಗೆ, ರೋಗಿಗಳಿಗೆ ಎಲ್ರಿಗೂ ಕೂಡ ಬಿಸ್ಕೆಟ್ಟು, ಹಣ್ಣು, ಎಲ್ಲ ರೀತಿಯ ಪದಾರ್ಥಗಳನ್ನು ಮತ್ತು ಇವತ್ತು ಏನು ಮಾಸ್ಕ್ಗಳನ್ನು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅವರು ಅನೇಕ ಯುವಕರು ಅವ್ರ ಜೊತೆಯಲ್ಲಿ ಸೇರಿಕೊಂಡು 100 ಯುವಕರು ಇಡೀ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಇಶಾ ಫೌಂಡೇಶನ್ ಅವರಿಗೆ ನಿಜವಾಗಿಯೂ ಕೂಡ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ.